ಪುರಾತನ ಕಾಲದಲ್ಲಿ ಜನರು ತಮ್ಮ ಧನ ಸಂಪತ್ತನ್ನು ಉಳಿಸಿಕೊಳ್ಳಲು ನೆಲದಲ್ಲಿ ಯಾವುದಾದರೂ ಒಂದು ಚಿನ್ನ ಬೆಳ್ಳಿ ವಜ್ರ ರೂಪದಲ್ಲಿ ಹಾಕುತ್ತಿದ್ದರು. ಹಲವಾರು ದೊಡ್ಡ ನಿಧಿಗಳನ್ನು ಇಂದಿಗೂ ನಾಗಸರ್ಪ ಕಾಯುತ್ತಾ ಬಂದಿದೆ. ಹಾಗಾದರೆ ಯಾವ ಸಂಕೇತಗಳು ನೆಲದೊಳಗೆ ನಿಧಿ ಇದೆ ಎಂಬುದನ್ನು ಸೂಚಿಸುತ್ತದೆ? ಯಾವ ಜಾಗದಲ್ಲಿ ಸುತ್ತಮುತ್ತಲ ಪ್ರದೇಶದಲ್ಲಿ ಜಲವಿಲ್ಲದಿದ್ದರೂ ಭೂಮಿ ತೇವಾಂಶದಿಂದ ಕೂಡಿರುತ್ತದೆಯೋ ಮತ್ತು ಸುತ್ತಮುತ್ತ ಕಪ್ಪು ಸರ್ಪವು ಇರುವುದು ಕಂಡುಬಂದರೆ ಆ ನೆಲದ ಕೆಳಗೆ ನಿಧಿ ಇರುವ ಸಾಧ್ಯತೆ ಹೆಚ್ಚಿರುತ್ತದೆ. ಯಾವ ಜಾಗದಲ್ಲಿ ಕಮಲದ ಹೂವಂತೆ ಸುಗಂಧ ಬರುತ್ತದೆಯೋ ಅಲ್ಲಿ ಧನ ಸಂಪತ್ತು ಅಡಗಿರುವ ಸಾಧ್ಯತೆ ಇರುತ್ತದೆ. ಗರುಡ, ಕಾಗೆ, ಹದ್ದು ಈ ರೀತಿಯ ಹಲವಾರು ಪಕ್ಷಿಗಳು ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳುತ್ತಿದ್ದರೆ ಅಲ್ಲಿಯೂ ಕೂಡ ಧನ ಸಂಪತ್ತು ಇರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಸುತ್ತಮುತ್ತ ದಟ್ಟವಾಗಿ ಮರಗಳಿದ್ದು ಆ ಮರಗಳ ಮೇಲೆ ಜೋಡಿ ಕಾಗೆ ಅಥವಾ ಜೋಡಿ ಪಾರಿವಾಳ 27 ದಿನಗಳವರೆಗೆ ಕೂರುತ್ತಾ ಇದ್ದರೆ ಆ ಸ್ಥಳದಲ್ಲಿ ನಿಧಿ ಅಡಗಿರುವ ಸಾಧ್ಯತೆ ಹೆಚ್ಚಿರುತ್ತದೆ. ಯಾವ ಸ್ಥಳದಲ್ಲಿ ಗಂಡು ಹೆಣ್ಣು ನಾಗಗಳು ಕಾಗೆಗಳು ಸಂಬಂಧವನ್ನು ಮಾಡುತ್ತದೆಯೋ ಅಲ್ಲಿ ನಿಧಿ ಇರುವ ಸಾಧ್ಯತೆ ಹೆಚ್ಚಿರುತ್ತದೆ. ಯಾವ ಸ್ಥಳದಲ್ಲಿ ಮಳೆ ಬಿದ್ದ ಮೇಲೆ ಹುಲ್ಲು ಎದ್ದೇಳುವುದಿಲ್ಲವೋ ಅಂತಹ ಸ್ಥಳದಲ್ಲಿ ನಿಧಿ ಇರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ದೊಡ್ಡ ದೊಡ್ಡ ಮರಗಳ ಕೆಳಗೆ ನಿಧಿ ಇರುವ ಸಾಧ್ಯತೆಯೂ ಹೆಚ್ಚಾಗಿರುತ್ತದೆ. ಗೋಸುಂಬೆಗಳ ಹುತ್ತ ಇರುತ್ತದೆಯೋ ಅಲ್ಲಿಯೂ ನಿಧಿ ಇರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಒಟ್ಟಾರೆಯಾಗಿ ನಿಧಿ ಇರುವ ಜಾಗದಲ್ಲಿ ಯಾವುದಾದರೂ ಒಂದು ಸಂಕೇತಗಳು ಇದ್ದೇ ಇರುತ್ತದೆ.